ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 16 ಪೇಜ್ ನಂಬರ್ 234 ಮತ್ತು 235. ನೀವು ಕರ್ತನನ್ನು ಮಾನ ಅಪಮಾನ ಕೀರ್ತಿ ಅಪಕೀರ್ತಿಗಳ ಮೂಲಕವೂ ತಿಳಿಯಲು ಬಯಸುತ್ತೀರಾ? ನೀವು ಆತನನ್ನು ಅನುಸರಿಸುವಂತೆ ಮತ್ತು ಆತನು ನಿಮ್ಮನ್ನು ತನ್ನ ವಾಕ್ಯದ ಮೂಲಕ ಮುನ್ನಡೆಸುವಂತೆ ಎಲ್ಲವನ್ನೂ ಬಯಸುತ್ತೀರಾ? ಸ್ನೇಹಿತರುಗಳ ಇಷ್ಟಗಳನ್ನು ಕಡೆಗಣಿಸಲು ಹಾಗೆಯೇ ನಿಮ್ಮ ಸ್ವಂತ ಬಯಕೆಗಳನ್ನು ಸಹ ಕಡೆಗಣಿಸಲು ಬಯಸುತ್ತೀರಾ? ಈ ಸಂಪುಟವನ್ನು ಓದುವ ಅನೇಕ ಪ್ರತಿಷ್ಠಿತರು ಅದರಿಂದ ನೂತನ ಹುಮ್ಮಸ್ಸು ಮತ್ತು ಆತನ ಉತ್ಸಾಹಕತೆಯೊಂದಿಗೆ ಸ್ಫೂರ್ತಿಗೊಳ್ಳುತ್ತಾರೆ. ದೈವಿಕ ಯೋಜನೆಯ ಇನ್ನೂ ಸ್ಪಷ್ಟವಾದ ಗ್ರಹಣಾಶಕ್ತಿಯೊಡನೆ ಅವರುಗಳು ದೇವರ ಕೃಪೆಯಿಂದ ನಾನು ಕರ್ತನನ್ನು ತಿಳಿದುಕೊಳ್ಳಲು ಮತ್ತು ಆತನ ಸೇವೆ ಮಾಡಲು ಯಾವುದೇ ತ್ಯಾಗ ಮಾಡಲು ಹಿಂಜರಿಯದೆ ಮುಂದುವರಿಯುತ್ತೇವೆ ಎಂದು ಹೇಳಲು ಶಕ್ತರಾಗುತ್ತಾರೆ. ಶ್ರೇಷ್ಠರಾದ ಬೇರೋಯಾದವರಂತೆ ಅಪೋಸ್ತಲರ ಕೃತ್ಯಗಳು 17:11 ಅಂತಹ ಅಧ್ಯಯನಶೀಲರಾಗಿ ತಮ್ಮನ್ನು ನಾವು ಮೇಲ್ಗೊಂಡ ಪುಟಗಳಲ್ಲಿ ಏನನ್ನು ಪ್ರಸ್ತುತಿಗೊಳಿಸಲಾಗಿದೆ ಎಂಬುದನ್ನು ಸಾಬೀತುಪಡಿಸಲಿ. ಅದನ್ನು ಸಂಘರ್ಷಗಳುಳ್ಳ ಮಾನವರ ಸಂಪ್ರದಾಯಗಳಿಂದ ಮತ್ತು ಮತಾಭಿಪ್ರಾಯಗಳಿಂದಲ್ಲ, ಆದರೆ ಸರಿಯಾದ ಮತ್ತು ದೈವಿಕತೆಯ ಅಧಿಕಾರವುಳ್ಳ ನಿರ್ದಿಷ್ಟ ಮಾನನಾದ ದೇವರ ಸ್ವಂತ ವಾಕ್ಯದ ಮೂಲಕ ಸಾಬೀತುಪಡಿಸಲಿ. ಅಂತಹ ಪರಿಶೀಲನೆಯನ್ನು ಸುಮಗಗೊಳಿಸಲು ನಾವು ಸತ್ಯವೇದದ ಅನೇಕ ವಾಕ್ಯಗಳನ್ನು ಉಲ್ಲೇಖಿಸುತ್ತಿದ್ದೇವೆ. ಇಲ್ಲಿ ಸೂಚಿಸಲಾದ ದೈವಿಕ ಯೋಜನೆಯನ್ನು ಈ ಹಿಂದೆ ಹೊಂದಿದ ಮತ್ತು ಶಾಸ್ತ್ರಧಾರವೆಂದು ಭಾವಿಸಲಾದ ಆದರೂ ಸಾಬೀತುಪಡಿಸಲಾಗದ ಅನೇಕ ವಿಚಾರಗಳೊಂದಿಗೆ ಸಮನ್ವಯಗೊಳಿಸಲು ಪ್ರಯತ್ನಿಸುವುದು ನಿಷ್ಪ್ರಯೋಜಕವಾಗಿದೆ. ದೇವರ ಯೋಜನೆಯು ಪೂರ್ಣಗೊಂಡಿದೆ ಮತ್ತು ಅದುವೇ ಪ್ರತಿಯೊಂದು ಭಾಗಗಳಲ್ಲಿಯೂ ತನ್ನೊಂದಿಗೆ ಸಾಮರಸ್ಯಗೊಂಡಿದ್ದಾಗಿದೆ ಮತ್ತು ಅದು ಪರಿಶುದ್ಧ ಗ್ರಂಥಗಳ ಗುಣಲಕ್ಷಣಗಳೊಂದಿಗೆ ಸಾಮರಸ್ಯವುಳ್ಳದಾಗಿದ್ದು ಅದರ ಮಹಾ ಗ್ರಂಥಕರ್ತನಿಗೆ ಹೊಣೆ ಹೋರಿಸಲಾಗಿದೆ ಎಂಬುದನ್ನು ನಾವು ಗಮನಿಸಬಹುದು. ಇದು ಜ್ಞಾನದ, ನ್ಯಾಯದ, ಶಕ್ತಿಯ ಮತ್ತು ಪ್ರೀತಿಯ ಅದ್ಭುತವಾದ ಪ್ರದರ್ಶನವಾಗಿದೆ. ಇದು ಮಾನವನ ಆವಿಷ್ಕಾರದ ಶಕ್ತಿಯನ್ನು ಮೀರಿದ, ಮಾನವ ಗ್ರಹಿಕೆಯನ್ನು ಮೀರಿದ ದಿವ್ಯ ವಿನ್ಯಾಸದ ತನ್ನದೇ ಆದ ಪುರಾವೆಗಳನ್ನು ಹೊಂದಿದೆ. ಇಲ್ಲಿ ಪ್ರಸ್ತುತಪಡಿಸಿದ ಯೋಜನೆಯ ಪ್ರಕಾರ ಪರಿಹಾರಕ್ಕಾಗಿ ವಿಚಾರಿಸುವ ವಿವಿಧ ಅಂಶಗಳ ಮೇಲೆ ನಿಸ್ಸಂದೇಹವಾಗಿ ಪ್ರಶ್ನೆಗಳು ಉದ್ಭವಿಸುತ್ತವೆ. ಜಾಗರೂಕವಾಗಿ ಚಿಂತಾಶೀಲನ ಸತ್ಯವೇದ ಅಧ್ಯಯನವು ಇವುಗಳಲ್ಲಿ ಅನೇಕವುಗಳನ್ನು ಏಕಕಾಲದಲ್ಲಿ ಮತ್ತು ಎಲ್ಲರಿಗೂ ನಾವುಗಳು ಭರವಸೆಯಿಂದ ಹೇಳುವುದೇನೆಂದರೆ ಯಾವುದೇ ಪ್ರಶ್ನೆಯನ್ನು ಎತ್ತಿದರೂ ಅದು ಉತ್ತರವಿಲ್ಲದೆ ಹೋಗುವುದಿಲ್ಲವೆಂದು ಮತ್ತು ಅವುಗಳು ಇಲ್ಲಿ ಪ್ರಸ್ತುತಿಪಡಿಸಿರುವ ದೃಷ್ಟಿಕೋನದೊಂದಿಗೆ ಸಾಮರಸ್ಯ ಉಳ್ಳದಾಗಿರುತ್ತದೆ ಎಂಬುದನ್ನು ನಾವು ದೃಢವಾಗಿ ಹೇಳಬಹುದು. ಮುಂಬರುವ ಸಂಪುಟಗಳು ಈ ಒಂದು ಯೋಜನೆಯ ವಿವಿಧ ಶಾಖೆಗಳನ್ನು ವಿಸ್ತಾರಗೊಳಿಸುತ್ತದೆ ಮತ್ತು ಪ್ರತಿಯೊಂದು ಹಂತದಲ್ಲಿಯೂ ಸತ್ಯವು ಮಾತ್ರವೇ ಹೆಮ್ಮೆ ಪಡಬಹುದಾದ ಸರಿಸಾಟಿ ಇಲ್ಲದ ಸಾಮರಸ್ಯವನ್ನು ಬಹಿರಂಗಪಡಿಸುತ್ತದೆ. ಬೇರೆ ಯಾವ ವೇದಶಾಸ್ತ್ರದ ಪದ್ಧತಿಯವರು ತನ್ನಲ್ಲಿ ಸತ್ಯವೇದದ ಪ್ರತಿಯೊಂದು ಹೇಳಿಕೆಯನ್ನು ಸಾಮರಸ್ಯಗೊಳಿಸುವ ಪ್ರಯತ್ನವನ್ನು ಮಾಡಿದ್ದೇವೆಂಬ ಹಕ್ಕೇಳಿಕೆಯನ್ನು ಎಂದೂ ನೀಡಿಲ್ಲ. ಆದಾಗ್ಯೂ ಈ ದೃಷ್ಟಿಕೋನಕ್ಕಿಂತ ಕಡಿಮೆ ಇಲ್ಲದರ ಬಗ್ಗೆ ನಾವು ಹಕ್ಕೇಳಿಕೆ ನೀಡುತ್ತೇವೆ. ಈ ಸಾಮರಸ್ಯವನ್ನು ಸತ್ಯವೇದದ ಬಗ್ಗೆ ಮಾತ್ರವಲ್ಲ, ಆದರೆ ದೈವಿಕ ಗುಣಲಕ್ಷಣಗಳ ಬಗ್ಗೆಯೂ ಮತ್ತು ಪವಿತ್ರಗೊಳಿಸಿದ ಸಾಮಾನ್ಯ ಜ್ಞಾನದ ಬಗ್ಗೆಯೂ ಇದ್ದು ಇದು ಪ್ರಾಮಾಣಿಕ ಓದುಗರ ಗಮನವನ್ನು ಈಗಾಗಲೇ ಸೆರೆ ಹಿಡಿದಿದೆ ಮತ್ತು ಅವರನ್ನು ವಿಸ್ಮಯ ಮಾತ್ರವಲ್ಲದೆ ನಿರೀಕ್ಷೆ ಮತ್ತು ಆತ್ಮವಿಶ್ವಾಸಗಳಿಂದ ತುಂಬಿಸಿದೆ. ಇದು ನಿಜವಾಗಿಯೂ ಅದ್ಭುತವಾಗಿದೆ. ಆದಾಗ್ಯೂ ನಾವು ಸತ್ಯವನ್ನು ಮತ್ತು ದೇವರ ಅಪರಿಮಿತ ಜ್ಞಾನ ಮತ್ತು ಪ್ರಯೋಜನಕಾರಿ ಯೋಜನವನ್ನು ನಿರೀಕ್ಷಿಸುವುದಷ್ಟನ್ನು ಹೊಂದಿದೆ. ಸತ್ಯವೇದವು ಈ ರೀತಿಯ ದೃಷ್ಟಿಕೋನದಲ್ಲಿ ತೆರೆಯಲ್ಪಟ್ಟು ಅದ್ಭುತ ಸಂಗತಿಗಳನ್ನು ಬಹಿರಂಗಪಡಿಸುವಾಗ ಕೀರ್ತನೆ 119:18 ಪ್ರಸ್ತುತ ದಿನಗಳಲ್ಲಿ ವಿವಿಧ ಮತಾಭಿಪ್ರಾಯದ ಮತ್ತು ಮಾನವ ಸಂಪ್ರದಾಯಗಳ ಮೇಲೆ ಬೀಳುವ ಬೆಳಕು ಅವರಿಗೆ ವಿರುದ್ಧವಾದ ಪರಿಣಾಮ ಉಂಟು ಮಾಡುತ್ತದೆ. ಅವರುಗಳು ಅದರ ಆರಾಧನರಿಂದಲೂ ಸಮರ್ಪಕರು ವಿಕಾರವುಳ್ಳವರು ಎಂಬುದಾಗಿ ಕಂಡುಬರುತ್ತಾರೆ. ಹೀಗಾಗಿ ಅವರನ್ನು ಸಾಕಷ್ಟು ಮಟ್ಟಿಗೆ ಕಡೆಗಣಿಸಲಾಗುತ್ತಿದೆ. ಒಂದು ವೇಳೆ ಒಪ್ಪಿಕೊಂಡರೂ ಅವರುಗಳು ವಿರಳವಾಗಿ ವಿವರಿಸಲಾಗದೆ ಲಜ್ಜಾಸ್ಪದವಾಗಿದೆ.
ಈ ಮಾನವ ಮತಾಭಿಪ್ರಾಯ ಮತ್ತು ಸಂಪ್ರದಾಯಗಳಿಗೆ ಅಂಟಿಕೊಂಡಿರುವ ಈ ಲಜ್ಜೆಯು ಸತ್ಯಕ್ಕೂ ಸತ್ಯವೇದಕ್ಕೂ ಹರಡುತ್ತಿದೆ. ಅದು ಆಲೋಚನಾ ವಿಕಾರತೆಯು ದೈವಿಕ ಮೂಲ ಉಳ್ಳದ್ದು ಎಂದು ಎತ್ತಿ ಹಿಡಿಯಬಹುದೆಂದು ಊಹಿಸಲಾಗಿದೆ. ಆದುದರಿಂದ ಅನೇಕ ಮುಂದುವರೆದ ಆಲೋಚನಾಕಾರರೆಂದು ಕರೆಯಲ್ಪಡುವವರು ಸ್ವತಂತ್ರವಾಗಿ ತಮ್ಮ ದೃಷ್ಟಿಕೋನಕ್ಕೆ ಅನುಗುಣವಲ್ಲದ ಸತ್ಯವೇದದ ವಿವಿಧ ಭಾಗಗಳನ್ನು ನಿರಾಕರಿಸಲು ಪ್ರಾರಂಭಿಸಿದ್ದಾರೆ. ಹೀಗೆ ದೇವಾನುಗ್ರಹವು ಎಷ್ಟೋ ಎದ್ದು ಕಾಣುವಂಥದ್ದಾಗಿದೆ ಮತ್ತು ಅದು ಈ ಸಮಯದಲ್ಲಿ ಆತನ ಮಕ್ಕಳ ಮುಂದಿದ್ದು ಅದು ನಿಜವಾಗಿಯೂ ಭವ್ಯವಾದ ಯೋಜನೆಯನ್ನು ಹೊರಹೊಮ್ಮಿಸುತ್ತದೆ. ಈ ಯೋಜನೆಯು ಒಂದನ್ನು ನಿರಾಕರಿಸುವುದಿಲ್ಲ, ಆದರೆ ಅದು ಆತನ ವಾಕ್ಯದ ಪ್ರತಿಯೊಂದು ಭಾಗವನ್ನು ಸಂಗತಿಗಳನ್ನು ಸಮನ್ವಯಗೊಳಿಸುತ್ತದೆ. ಸತ್ಯವು ಯುಕ್ತವಾದ ನಂಬಿಗಸ್ತ ಮನೆಯವರಿಗೆ ಅವರು ಅದರಲ್ಲಿ ಬೆಳೆಯುವಂತೆ ಆಹಾರವಾಗುತ್ತದೆ. ಮತ್ತಾಯಿ 24:45 ಯಾರು ಸತ್ಯದೊಂದಿಗೆ ಸಮರ್ಪಕ್ಕೆ ಬರುತ್ತಾರೋ ಅವರು ತಮ್ಮ ಪಾತ್ರವನ್ನು ಅರಿತುಕೊಳ್ಳುವ ಮೂಲಕ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಅದು ಒಂದು ಸ್ವೀಕರಿಸಿ ಅದನ್ನು ಕಾರ್ಯಗತಗೊಳಿಸಬೇಕು ಅಥವಾ ತಿರಸ್ಕರಿಸಿ ಅದನ್ನು ಹೀನೈಸಬೇಕು. ಅದನ್ನು ಕಡೆಗಣಿಸುವುದರಿಂದ ಜವಾಬ್ದಾರಿಯಿಂದ ಬಿಡುಗಡೆಗೊಳ್ಳುವುದಿಲ್ಲ. ನಾವೇ ಅದನ್ನು ಅಂಗೀಕರಿಸುವುದಾದರೆ ಅದರ ಬಗ್ಗೆ ನಮಗೆ ಜವಾಬ್ದಾರಿಯೂ ಇರುತ್ತದೆ, ಯಾಕೆಂದರೆ ಅದು ನಂಬಿಗಸ್ತ ಮನೆಯವರಿಗೆಲ್ಲರಿಗೂ ಇರುವುದಾಗಿದೆ. ಅದನ್ನು ಸ್ವೀಕರಿಸುವವರೆಲ್ಲರೂ ಅದಕ್ಕೆ ಋಣಿಯಾಗಿರುತ್ತಾರೆ ಮತ್ತು ಅವರ ನಂಬಿಗಸ್ತ ಮನೆಯ ವಾರ್ತೆಯವರಿಗಾದರೆ ಅದನ್ನು ಅವರು ದೇವರ ಕುಟುಂಬದ ಇತರರಿಗೂ ಹಂಚಬೇಕಾಗುತ್ತದೆ. ನಿಮ್ಮ ಬೆಳಕು ಪ್ರಕಾಶಿಸಲಿ, ಅದು ಪುನಃ ಕತ್ತಲಾಗುವುದಾದರೆ ಆ ಕತ್ತಲು ಎಷ್ಟನ್ನ ಬೇಕು ಬೆಳಕನ್ನು ಎತ್ತಿ ಹಿಡಿರಿ, ಜನಾಂಗಗಳಿಗೆ ಧ್ವನಿಯನ್ನೆತ್ತಿರಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.